हाय एल्लरिगू लॉग विथ विजय चैनल के स्वागत फ्रेंड्स वंदे एल्ला कड़े आलमोस्ट एल्ला कड़े मड़े बरता है अल्वा सारी नोड़े एस चना कानता है अल्वा मड़े बंद्रे बड़े एल्ला अल्वा ग्रीन नोड़े एस चना कानता है हसीरू मड़े बंद्रे हसीर नोड़के वंद चंदा अल्वा तुम्बा चना कानता है रते अमले हसरन नोड़ता ऐनो मनसिगे ओंतर खुशी अनिस्तिरुत्तल्ल फ्रेंड्स निम्गू कूड हीगे अन्सुत्ता तिळिसि नोडि ग्रीनरी एष्टु चेन्नागि काणुत्ता इदे अल्वा निजवागलू नोडि सूपर हागे नोडि फ्रेंड्स मक्कळु नोडि मनेयल्लि आन्लैन् क्लास क्लास एल्ल मुगिद मेले नोडि मत्ते अदे मोबाइल हिड्कोंडु कूतिर्तारे होरगडे आट कळसक्कागल्ल मळे बर्ता इदे सो ಹಾಗಾಗಿ ಮನೆಯಲ್ಲಿ ಇದೇ ತರ ಮೊಬೈಲ್ ಇಲ್ಲ ಲ್ಯಾಪ್‌ಟಾಪ್ ಕಂಪ್ಯೂಟರ್ ಈ ತರ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಆದಷ್ಟು ಇನ್ನು ಮಕ್ಕಳನ್ನ ಹೊರಗಡೆ ಕಳಿಸದೇ ಇರೋದೇ ಬೆಟರ್ ಅಲ್ವಾ ಕರೋನಾದಿಂದಾಗಿ ಸೋ ನೋಡಿ ಮಕ್ಕಳ ಕತೆ ಹೀಗೆ ನಡೀತಾ ಇದೆ ಬನ್ನಿ ಇವಾಗ ಅಡಿಗೆ ಮಾಡ್ತಾ ಇದ್ದೀನಿ ಆಲೂ ಪಲಾವ್ ಮಾಡ್ತಾ ಇದ್ದೀನಿ ಇವತ್ತು ಸಿಂಪಲ್ ಆಗಿ ಸುಮ್ಮನೆ ಏನೊಂದಿರ ಚಪಾತಿ ರೊಟ್ಟಿ ಅದೆಲ್ಲ ಆಗಿರುತ್ತೆ ಸೋ ಹಾಗಾಗಿ ಇವತ್ತು ಸಿಂಪಲ್ ಆಗಿ ಆಲೂ ಪಲಾವ್ ಏನು ಜಾಸ್ತಿ ಸಾಮಾನು ಬೇಕಾಗಲ್ಲ ಅಲ ಪಲಾವ್ಗೆ ಬೇಕಾದಂಥ ಏಲಕ್ಕಿ ಲವಂಗ ಚಕ್ಕೆ ಮತ್ತು ಎಲೆ ಹಾಗೆ ಒಂದು ಟೊಮೆಟೊ ಹೆಚ್ಚಿದ್ದೀನಿ ಹಾಗೆ ಒಂದೆರಡು ಇದನ್ನು ಆಲೂಗಡ್ಡೆ ಇಟ್ಟಿದ್ದೀನಿ ಹಾಗೆ ಈರುಳ್ಳಿ ಹೆಚ್ಚಿಟ್ಟುಕೊಂಡಿದ್ದೀನಿ ಇದು ಕಡಲೆಕಾಳು ಹಾಕ್ತಾ ಇದ್ದೀನಿ ನಾನು ಸುಮ್ಮನೆ ಮನೇಲಿ ನೆನೆ ಹಾಕಿದ್ದಿತ್ತು ಅಂತ ನಾನು ಹಾಕ್ತಾ ಇದ್ದೀನಿ ನೀವು ಇದ್ದರೆ ಹಾಗಿದ್ದು ಕಾಳು ಹಾಕಬೇಕಂತೇನಿಲ್ಲ ಇದನ್ನು ನೀವು ಕಡಲೆಕಾಳನ್ನ ಬಟಾಣಿ ಕಾಳನ್ನ ಹಾಕ್ಬೋದು ನೀವು ಚೆನ್ನಾಗಿರುತ್ತೆ ಬಟಾಣಿ ಕಾಳು ಹಾಕಿದಾಗ ನೋಡಿ ಇವಾಗ ಎಣ್ಣೆ ಹಾಕ್ತಾ ಹಾಕಿದ್ದೀನಿ ಇವಾಗ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತಲ್ವ ತುಪ್ಪ ಆ್ಯಡ್ ಮಾಡಿದಾಗ ಪಲಾವ್ಗೆ ಯಾವುದೇ ಅಡುಗೆಗಾತು ಸ್ವಲ್ಪ ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾ ಜಾಸ್ತಿ ಹಾಕ್ತಾ ಇಲ್ಲ ತುಪ್ಪನ ಯಾಕಂದರೆ ಮೇಲೆ ಮತ್ತೆ ನಾವು ಊಟ ಮಾಡಬೇಕಾದ್ರೆ ಮತ್ತೆ ತುಪ್ಪ ಹಾಕ್ಕೊಂಡೇ ಊಟ ಮಾಡ್ತಾರೆ ಪಲಾವ್ಗೆ ಸೊ ಹಾಗಾಗಿ ಸ್ವಲ್ಪ ಒಂದು ಸ್ಪೂನಷ್ಟು ಹಾಕಿದ್ದೀನಿ ನೋಡಿ ಇವಾಗ ಸಾಸಿವೆ ಜೀರಿಗೆ ಮತ್ತು ಏಲಕ್ಕಿ ಲವಂಗ ಪಲಾವ್ ಎಲೆ ಚಕ್ಕೆ ಎಲ್ಲ ಹಾಕಿದ್ದೀನಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗಲಿ ಅದೆಲ್ಲ ಹಸಿ ವಾಸನೆ ಹೋದ್ಮೇಲೆ ನಾನು ಆಲೂ ಹಾಕೋತೀನಿ ನೀವು ಹೊರಗಡೆ ಅನ್ನ ಮಾಡಿ ಸಪ್ರೇಟಾಗಿ ಮತ್ತು ಇದನ್ನು ಸಪ್ರೇಟಾಗಿ ಒಗ್ಗರಣೆ ಮಾಡಿ ಆ ಥರನೂ ನೀವು ಕಲಿಸ್ಬೋದು ನಾನು ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಕರಿಬೇವು ಹಾಕಿದೆ ನಾನು ಇವಾಗ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋದರೆ ಚೆನ್ನಾಗಿರುತ್ತಲ್ವ ಇಲ್ಲಾಂದರೆ ಅದು ಅಷ್ಟೊಂದು ಟೇಸ್ಟ್ ಕೊಡಲ್ಲ ಸ್ವಲ್ಪ ಒಂದು 5 ನಿಮಿಷ ಆದರೆ ಚೆನ್ನಾಗಿ ಅದು ಈರುಳ್ಳಿ ಕೆಂಪು ಬಣ್ಣ ಬರುತ್ತಲ್ಲ ನೋಡಿ ಇವಾಗ ಸ್ವಲ್ಪ ಕೆಂಪಾಗಿದೆ ಆಲೂ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಆಲೂ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಸ್ಲೈಸ್ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕ್ಬೋದು ಅದೊಂಥರ ಚೆನ್ನಾಗಿ ಅನಿಸುತ್ತೆ ಆಲೂ ಪಲಾವ್ ಆದ್ದರಿಂದ ಸ್ವಲ್ಪ ಆಲೂನ ಜಾಸ್ತಿ ಹಾಕಿದ್ದೀನಿ ಈರುಳ್ಳಿ ಒಂದು ಈರುಳ್ಳಿ ಆದರೆ 2 ಆಲೂ ಮತ್ತು 1 ಟೊಮೆಟೊ ಹಾಕಿದ್ದೀನಿ ಮೀಡಿಯಮ್ ಸೈಜ್ ಟೊಮೆಟೊ ಇವಾಗ ನಾನು ಶುಂಠಿ ಹಾಕಿದ್ದೀನಿ ನೀವು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸೇರಿಸಿ ನೀವು ಹಾಕೋಬೋದು ನೋಡಿ ಆಲೂಗಡ್ಡೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತಲ್ಲ ಇವಾಗ ನೋಡಿ ಕಡಲೆಕಾಳು ಹಾಕ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ಆಪ್ಷನಲ್ ಇದು ಕಡಲೆಕಾಳು ಇತ್ತು ಅಂತ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ವಟಾಣಿ ಕಾಳು ಹಾಕೋಬೋದು ಹಸಿದಿದ್ರೆ ಚೆನ್ನಾಗಿರುತ್ತೆ ಹಸಿ ವಟಾಣಿ ಕಾಳು ಇಲ್ಲಾಂದರೆ ಗಟ್ಟಿ ಇರುತ್ತಲ್ವ ಡ್ರೈದು ಅದನ್ನು ರಾತ್ರಿ ನೆನೆ ಹಾಕಿ ಅದನ್ನು ನೀವು ಬಳಸ್ಬೋದು ಚೆನ್ನಾಗಿರುತ್ತೆ ವಟಾಣಿ ಕಾಳು ಹಾಕಿದಾಗ ಇವಾಗ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊನೂ ಹಾಕಿ ಇವಾಗ ಕೈಯಾಡಿಸೋಣ ಚೆನ್ನಾಗಿ
ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ, ಹೊಂದ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ. ಮತ್ತೆ ಅರಿಶಿನ ಹಾಕ್ತಾ ಇದ್ದೀನಿ ನೋಡಿ. ಅರಿಶಿನ ಹಾಕಿದ್ಮೇಲೆ ಕಲರ್ಫುಲ್ ಆಗಿನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವಾಗ ಕ್ಲೋಸ್ ಮಾಡಿಡೋಣ. ಒಂದು 5 ರಿಂದ ಒಂದು 8 ನಿಮಿಷ ಅಂದ್ಕೊಳ್ಳಿ. ಯಾಕಂದರೆ ಟೊಮೆಟೊ ಆಲೂಗಡ್ಡೆ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಾಗ ಒಂಥರ ಏನಂತೀರ, ಟೊಮೆಟೊ ಎಲ್ಲ ಮೆತ್ತಗಾದರೆ ಚೆನ್ನಾಗಿ, ಅಂದರೆ ಹೊಂದ್ಕೊಂಡು ಅದು ಮೆತ್ತಗಾದಾಗ ಚೆನ್ನಾಗಿ ಅನಿಸುತ್ತೆ. ನೋಡಿ ಆಲೂಗಡ್ಡೆನೂ ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿ ಕೆಂಪಾಗಿ ಚೆನ್ನಾಗಾಗಿದೆ. ಇವಾಗ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಖಾರ ಹಾಕ್ಕೊಳ್ಳಿ. ನಾನು ಮಕ್ಕಳಿರೋದ್ರಿಂದ ಸೊ ಹಾಗಾಗಿ ಮಕ್ಕಳಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ ನಾನು ಖಾರದ ಪುಡಿ. ನೀವು ಹಸಿಮೆಣಸಿನ್ಕಾಯಿನೂ ಕೂಡ ಹೆಚ್ಚು ಹಾಕ್ಕೋಬೋದು. ಹಾಗೆ ನೋಡಿ ನಾನು ಮಸಾಲೆ ಪುಡಿ ಹಾಕ್ಕೋತಾ ಇದ್ದೀನಿ. ಖಾರದ ಪುಡಿ ಮತ್ತು ಮಸಾಲೆ, ಗರಂ ಮಸಾಲೆ ಪುಡಿ ಇರುತ್ತಲ್ವ ಅದನ್ನು ಹಾಕಿದ್ದೀನಿ ನಾನು. ಪಲಾವ್ ಪೌಡರ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ಇವಾಗ 1-2 ಟೇಬಲ್ಸ್ಪೂನಷ್ಟು ನಾನು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿ ನೋಡಿ ಪಲಾವ್ಗೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಇದು ಒಂಥರ ಸ್ಪೆಷಲ್ ಇರುತ್ತೆ, ಇದು ಚೆನ್ನಾಗಿ ಅನಿಸುತ್ತೆ. ನೋಡಿ ಇವಾಗ ಮೊಸರು ಹಾಕಿ ನಾವು ಚೆನ್ನಾಗಿ ಕೈಯಾಡಿಸೋಣ. ಇವಾಗ ನೋಡಿ ಒಂಥರ ಗೊಜ್ಜು ಥರ ಅನ್ನಿಸ್ತಾ ಇದೆ ಅಲ್ವಾ ಪಲ್ಯ ನೋಡಿ, ಎಷ್ಟು ರಸ ಬಿಟ್ಟಂಗೆ ಅನಿಸುತ್ತೆ ಪಲ್ಯ ಥರ. ಇವಾಗ ಅಕ್ಕಿನ ನಾನು ತೊಳೆದಿಟ್ಟಿದ್ದೆ. ನಾನು ಇವಾಗ ಅಕ್ಕಿ ಹಾಕೋತಾ ಇದ್ದೀನಿ. ನಾನು ಮಾಮೂಲಿ ಅಕ್ಕಿನೇ ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ. ಸ್ವಲ್ಪ ಅಕ್ಕಿನ ಇದು ಒಗ್ಗರಣೆಯಲ್ಲಿ ನಾವು ಮಿಕ್ಸ್ ಮಾಡಿ ಹುರಿದ್ರೆ ಚೆನ್ನಾಗಿರುತ್ತೆ. ಈ ಥರ ಅಕ್ಕಿನ ನಾವು ಹಾಕಿದ್ಮೇಲೆ ಸ್ವಲ್ಪ ಬೆಚ್ಚಗಾಗೋವರೆಗೂ ನಾವು ಇದನ್ನು ಕೈಯಾಡಿಸ್ಬೇಕಾಗುತ್ತೆ. ಜಾಸ್ತಿ ನಾವು ಏನಂತೀರ ಶಕ್ತಿ ಹಾಕಿ ಕೈಯಾಡ್ಸೋಕೆ ಹೋಗಬೇಡಿ. ಅಕ್ಕಿ ಮುರಿದ್ಬಿಟ್ರೆ ಅದು ರುಚಿ ಚೆನ್ನಾಗಿ ಬರೋಲ್ಲ. ರುಚಿ ಅನ್ನೋದಕ್ಕಿಂತ ಪಲಾವ್ ಇದು ಚೆನ್ನಾಗಿ ಬರೋಲ್ಲ, ಉದುರುದ್ರಾಗಿರ್ಬೇಕಲ್ವ ಪಲಾವ್ ಅಂದರೆ. ನೀವು ನೋಡ್ತಾ ಇರ್ಬೋದು ನಾನು ಇವಾಗ ಅಕ್ಕಿನ ಹುರಿತಾ ಪಕ್ಕದಲ್ಲೇ ನೀರು ಕೂಡ ಬಿಸಿ ಇಟ್ಕೊಂಡಿದ್ದೆ. ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿರ್ತೀನಿ. ಪಲಾವ್ ಆದರೆ ಉದುರಾಗಿದ್ರೆ ಚೆನ್ನಾಗಿರುತ್ತೆ. ಬೇರೆ ನಾವು ಇದು ಬಿಸಿಬೇಳೆಬಾತು ಅದೆಲ್ಲ ಮಾಡಿದರೆ ಸ್ವಲ್ಪ ಅನ್ನ ಮೆತ್ತಗಾದರೆ ನಡೀತಿರುತ್ತಲ್ವ. ನೋಡಿ ಇವಾಗ ನೀರು ಹಾಕಿ ಕೈಯಾಡಿಸ್ತಾ ಇದ್ದೀನಿ. ಕೈಯಾಡಿಸಿದ್ಮೇಲೆ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಕೈಯಾಡಿಸಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ನಾವು. ಇವಾಗ ನಾನು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ಸಕ್ಕರೆ ನೀವು ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು, ಆಪ್ಷನಲ್ ಅದು. ಇವಾಗ ಕೊತ್ತಂಬರಿನೂ ಹಾಕಿದ್ದೀನಿ ನಾನು. ಇವಾಗ ಕೊತ್ತಂಬರಿ ಎಲ್ಲ ನಾವು ಹಾಕಿ ತಯಾರಿಸೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ, ಹೊಂದ್ಕೊಂಬಿಡುತ್ತೆ. ನಾವು ಆಮೇಲೆ ಅನ್ನ ಅಂದರೆ ಪಲಾವ್ ಆದಮೇಲೆ ನಾವು ಮೇಲ್ಗಡೆ ಹಾಕಿ ಕೈಯಾಡಿಸಿದರೆ ಹೊಂದ್ಕೊಳ್ಳುತ್ತೆ, ಅಷ್ಟೊಂದು ಇದರಷ್ಟು ಚೆನ್ನಾಗಿ ಹೊಂದ್ಕೊಳ್ಳಲ್ಲ. ಸೊ ಹಾಗಾಗಿ ಇದರಲ್ಲೇ ಹಾಕಿ ನಾವು ಕೈಯಾಡಿಸೋದು ಚೆನ್ನಾಗಿರುತ್ತೆ. ನೋಡಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ. ಇದು ವಿಜಲ್ ಆಗಲಿ, ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ನೋಡಿ ಫೈನಲಿ ರೆಡಿ ಆಗಿದೆ ಆಲೂ ಪಲಾವ್. ಬಿಸಿ ಬಿಸಿ ಇದು, ಇವಾಗ ಮಳೆ ಬೇರೆ ಬರ್ತಾ ಇದೆ. ಈ ಥರ ಬಿಸಿ ಬಿಸಿದು ಮಾಡ್ಕೊಳ್ತಿದ್ರೆ ತುಂಬ ಚೆನ್ನಾಗಿರುತ್ತಲ್ವ. ಖಾರ ಖಾರ ಆಗಿದ್ದರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೋಡಿ ಉದುರುದ್ರಾಗಿದೆ ಅನ್ನ. ನಾನು ಹೇಳಿದ್ನಲ್ವ ಮಾಮೂಲಿ ಅಕ್ಕಿನ ಬಳಸಿದ್ದು. ನೋಡಿ ರಾಯ್ತ ಮತ್ತು ಪಲಾವ್ ಜೊತೆ ಚೆನ್ನಾಗಿರುತ್ತಲ್ವ ಕಾಂಬಿನೇಷನ್. ಪಲಾವ್ ಮಾಡಿದ್ಮೇಲೆ ರಾಯ್ತ ಇದ್ದರೆ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಆದಷ್ಟು ಮನೇಲೇ ಇರಿ. ಕರೋನಾ ಇಲ್ಲ, ಲಾಕ್ಡೌನ್ ಇಲ್ಲ ಅಂತ ಹೊರಗಡೆ ಅನ್ನೆಸೆಸರಿಯಾಗಿ ಹೊರಗಡೆ ಹೋಗೋಕ್ಕೆ ಬೇಡ.
ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.